ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಗೆ ಆಗಮಿಸಿ 32 ಬೆಡ್ಗಳ ಮೆಡಿಸಿನ್ ವಿಭಾಗದ ನೂತನ ಐಸಿಯು ವಿಭಾಗವನ್ನು ಲೋಕಾರ್ಪಣೆ ಮಾಡಿದರು. ಎಸ್ಡಿಆರ್ಎಫ್ ಅನುದಾನದಲ್ಲಿ ನಿರ್ಮಾಣಗೊಂಡಿರುವಂತಹ ಐಸಿಯು ಘಟಕ ಇದಾಗಿದ್ದು ವೆಂಟಿಲೇಟರ್ ಮಾನಿಟರ್ ಸೇರಿ ಅಗತ್ಯ ವೈದ್ಯಕೀಯ ಉಪಕರಣಗಳನ್ನು ಇದು ಹೊಂದಿದೆ. ಮಕ್ಕಳ ಮತ್ತು ವಯಸ್ಕರ ಚಿಕಿತ್ಸೆಗೆ ಬಳಸಲು ಇದನ್ನು ತಯಾರು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ಸಚಿವರಾದ ಸುಧಾಕರ್, ಕೋಟಾ ಶ್ರೀನಿವಾಸ ಪೂಜಾರಿ, ಅಂಗಾರ, ಸುನಿಲ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಗೃಹ ಸಚಿವನಾಗಿ ಹಲವು ಬಾರಿ ಬಂದಿದ್ದೆ, ಮೊದಲ ಬಾರಿಗೆ ಸಿಎಂ ಆಗಿ ಬಂದಿದ್ದೇನೆ. ಕೋವಿಡ್ ಸ್ಥಿತಿಗತಿ ನಿರ್ವಹಣೆಯ ಬಗ್ಗೆ ಪರಿಶೀಲನೆ ಮಾಡುವ ಉದ್ದೇಶವಿದೆ. ದಕ್ಷಿಣ ಕನ್ನಡದಲ್ಲಿ ಸಂಪೂರ್ಣ ನಿಯಂತ್ರಣ ಮಾಡಬೇಕು ಎನ್ನುವುದು ಹಾಗೂ ಗಡಿ ಜಿಲ್ಲೆಗಳಲ್ಲಿ ಮುನ್ನೆಚ್ಚರಿಕೆ ವಹಿಸುವ ಅಗತ್ಯವಿದೆ. ಒಂದು ಎರಡನೇ ಅಲೆಯಲ್ಲಿ ಏನಾಗಿದೆ ಎಂಬ ಬಗ್ಗೆ ನಮಗೆ ಅರಿವಿದೆ. ಕೇರಳ, ಮಹಾರಾಷ್ಟ್ರದಿಂದ ಎರಡೂ ಕಡೆಗಳಿಂದ ಕೋವಿಡ್ ಪ್ರವೇಶ ಆಗಿತ್ತು. ಎಲ್ಲ ಎಕ್ಸ್ಪರ್ಟ್ ಜೊತೆ ಮಾತನಾಡಿ ಸಭೆಯನ್ನ ಮಾಡಿ ಗಡಿ ಜಿಲ್ಲೆಯಲ್ಲಿ ಜಾಗ್ರತೆ ವಹಿಸಬೇಕು ಮತ್ತು ಪಕ್ಕದ ರಾಜ್ಯದಿಂದ ಬರುವವರಿಗೆ ಸಂಪೂರ್ಣ ಟೆಸ್ಟ್ ಅನ್ನು ಮಾಡಬೇಕು, ನಮ್ಮವರಿಗೆ ತೊಂದರೆ ಆಗಬಾರದು ಎಂದು ಸೂಚನೆಯನ್ನು ನೀಡಿದ್ದೇವೆ. ಎಲ್ಲ ಗಡಿ ಜಿಲ್ಲೆಗಳಿಗೆ ಹೋಗಲು ತೀರ್ಮಾನವನ್ನು ಮಾಡಿದ್ದೇನೆ. ವೆನ್ಲಾಕ್ ಆಸ್ಪತ್ರೆ ಬಹಳ ವರ್ಷದಿಂದ ಸೇವೆ ಸಲ್ಲಿಸುವ ಪ್ರತಿಷ್ಠಿತ ಆಸ್ಪತ್ರೆ. ಇಲ್ಲಿ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಉತ್ತಮವಾಗಿ ಆಧುನಿಕವಾಗಿರುವಂತಹ ಐಸಿಯು ಮಾಡಿದ್ದಾರೆ. ಬರುವ ದಿನಗಳಲ್ಲಿ ಇಂತಹ ಸಿದ್ಧತೆ ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಲ್ಲಿ ಮೇಲ್ದರ್ಜೆಗೆ ಏರಿಸುತ್ತೇವೆ. ಎಂತಹ ಪರಿಸ್ಥಿತಿ ಬಂದರೂ ಆರೋಗ್ಯ ಇಲಾಖೆ ಸನ್ನದ್ಧವಾಗಿರಬೇಕು ಎಂದರು. ಮಕ್ಕಳ ಬಗ್ಗೆ ಮೂರನೇ ಅಲೆಯಲ್ಲಿ ಎಚ್ಚರಿಕೆ ವಹಿಸಬೇಕಾಗಿದೆ. ಮಕ್ಕಳಿಗೆ ಸಂಪೂರ್ಣ ಟೆಸ್ಟ್ ಅನ್ನು ಮಾಡಬೇಕಾಗಿದೆ. ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡಬೇಕಾಗಿದೆ. 9, 10 ಮತ್ತು PUC ತರಗತಿಗಳನ್ನು ಪ್ರಾರಂಭ ಮಾಡಲು ಪರಿಸ್ಥಿತಿ ನೋಡಿ ಶುರು ಮಾಡ್ತೇವೆ ಎಂದರು. ಎರಡೂ ಡೋಸ್ಗಳನ್ನು ಪಡೆದಿರಬೇಕು. RT-PCR 72 ಗಂಟೆಗಳ ಅವಧಿಯದ್ದಾದರೆ ಅವರನ್ನು ಬಿಡ್ತೇವೆ, ಯಾವುದೇ ಸಮಸ್ಯೆ ಇಲ್ಲ ಎಂದು ಮುಖ್ಯಮಂತ್ರಿಗಳು ನುಡಿದರು. ರೆಡ್ಡಿ ಮೇಲೆ ದಾಳಿ ಮಾಡಿದವರನ್ನು ಬಂಧಿಸಲು ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡಿದೆ ಎಂದರು. ಕೋವಿಡಿನ ಸ್ಥಿತಿಗತಿ ಮತ್ತು ಕೋವಿಡಿನ ನಿರ್ವಹಣೆ ಬಗ್ಗೆ ಸಂಪೂರ್ಣ ಪರಿಶೀಲನೆ ಮಾಡುವಂಥ ಉದ್ದೇಶ ಇದೆ. ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಸಂಪೂರ್ಣ ನಿಯಂತ್ರಣ ಮಾಡಬೇಕನ್ನುವಂಥದ್ದು ಸರ್ಕಾರದ ಉದ್ದೇಶ ಮತ್ತು ಗಡಿ ಭಾಗದಲ್ಲಿ ಗಡಿ ಜಿಲ್ಲೆಗಳಲ್ಲಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವಂಥದ್ದು ಅವಶ್ಯಕತೆ ಇದೆ ಅಂತ ನಾವು ಭಾವಿಸಿದ್ದೇವೆ. COVID-1 ಮತ್ತು 2 ನಮ್ಗೆ ಅನುಭವ ಇದೆ. ಕೇರಳ ಮತ್ತು ಮಹಾರಾಷ್ಟ್ರ ಎರಡು ಕಡೆಯಿಂದನೂ ಪ್ರವೇಶ ಆಗಿದ್ದು ಇಡೀ ರಾಜ್ಯಕ್ಕೆ ವ್ಯಾಪಿಸಿತ್ತು. ಆ ಹಿನ್ನೆಲೆಯಲ್ಲಿ ನಾನು ಅಧಿಕಾರ ವಹಿಸ್ಕೊಂಡ ತಕ್ಷಣವೇ ಎಲ್ಲ ಎಕ್ಸ್ಪರ್ಟ್ಸ್ ಅವ್ರ ಜೊತೆಗೆ ಮಾತನಾಡಿ ನಮ್ಮ ಆರೋಗ್ಯ ಸಚಿವರಾದಂಥ ಸುಧಾಕರ್ ಅವರು ನಾವೆಲ್ಲರೂ ಸೇರಿ ಹಿರಿಯ ಅಧಿಕಾರಿಗಳು ಸೇರಿ ಸಭೆಯನ್ನು ಮಾಡಿ ಈ ಗಡಿ ಜಿಲ್ಲೆಯಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು ಮತ್ತು ಪಕ್ಕದ ರಾಜ್ಯದಿಂದ ಬರೋವರೆಗೆ ನಾವು ಸಂಪೂರ್ಣ ಟೆಸ್ಟ್ಗಳ ಮುಖಾಂತರನೇ ಇಲ್ಲಿ ಬಿಡಬೇಕು, ಇಲ್ಲಿ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಹಲವಾರು ಸೂಚನೆಯನ್ನು ಕೊಟ್ಟಿದ್ದೇವೆ. ಎಲ್ಲ ಗಡಿ ಜಿಲ್ಲೆಗೆ ಹೋಗಬೇಕನ್ನುವಂಥ ತೀರ್ಮಾನ ಕೂಡ ನಾನು ಮಾಡಿದ್ದೆ. ವೆನ್ಲಾಕ್ ಹಾಸ್ಪಿಟ್ಲು ಭಾಳ ವರ್ಷದಿಂದ ಈ ಭಾಗದಲ್ಲಿ ಸೇವೆ ಸಲ್ಲಿಸ್ತಿರುವಂಥ ಒಂದು ಪ್ರತಿಷ್ಠಿತವಾದಂಥ ಒಂದು ಆಸ್ಪತ್ರೆ. ಇಲ್ಲಿ ನಮ್ಮ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ CIA ಎಲ್ಲ ಸೇರಿ ಒಂದು ಒಳ್ಳೆಯ ಆಧುನಿಕವಾಗಿರುವಂಥ ICUವನ್ನು ಮಾಡಿದ್ದಾರೆ. ಒಂದು ಒಳ್ಳೆಯ ಕೆಲಸ ಆಗಿದೆ. ಇಲ್ಲಿ ಬರುವಂಥ ದಿನಗಳಲ್ಲಿ ಈ ಥರ ಸಿದ್ಧತೆಗಳು ನಾವು ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗಳು ಎಲ್ಲ ಕಡೆ ಇವತ್ತು ಮಾಡ್ತಾಯಿದ್ದೇವೆ. ಹೆಚ್ಚಿನ ವೆಂಟಿಲೇಟರ್ ಕೊಡೋ ಮುಖಾಂತರ, ICUಗಳು ಮಾಡೋ ಮುಖಾಂತರ, ಆಕ್ಸಿಜನ್ ಬೆಡ್ಗಳನ್ನು ಹೆಚ್ಚಿಸುವ ಮುಖಾಂತರ ಈ ಕೆಲಸ ಮಾಡ್ತಾಯಿದ್ದೇವೆ.